ಎಲ್ಲರಿಗೂ ನಮಸ್ಕಾರ ಈ ದಿನದ ವಿಜ್ಞಾನ ಪಾಠವನ್ನು ನೋಡಲು ಕೇಳಲು ಕಲಿಯಲು ಕಾತುರದಿಂದ ಕಾಯುತ್ತಿರುವ ಎಂಟನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಸಮಸ್ತ ವೀಕ್ಷಕರಿಗೆ ರತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ ಮಕ್ಕಳೇ ಈ ದಿನ ನಾವು ವಿಜ್ಞಾನ ಪಠ್ಯದ ಅಧ್ಯಾಯ ಎರಡು ಸೂಕ್ಷ್ಮಜೀವಿಗಳು ಮಿತ್ರ ಮತ್ತು ಶತ್ರು ಇದರ ಎರಡನೇ ಭಾಗವನ್ನು ಕಲಿಯಲಿದ್ದೇವೆ ಕಳೆದ ತರಗತಿಯಲ್ಲಿ ನೀವೆಲ್ಲರೂ ಕೂಡ ಸೂಕ್ಷ್ಮಜೀವಿಗಳ ಅದ್ಭುತವಾದ ಪ್ರಪಂಚದ ಬಗ್ಗೆ ತಿಳ್ಕೊಂಡ್ರಿ ಅದರ ಜೊತೆಗೆ ವಿವಿಧ ಗುಂಪಿನ ಸೂಕ್ಷ್ಮಜೀವಿಗಳ ಬಗ್ಗೆ ತಿಳ್ಕೊಂಡ್ರಿ ಹಾಗೆ ಸೂಕ್ಷ್ಮದರ್ಶಕ ಯಂತ್ರ ವಿಜ್ಞಾನಿಗಳ ಕೊಡುಗೆಗಳ ಬಗ್ಗೆ ತಿಳ್ಕೊಂಡ್ರಿ ಈ ದಿನದ ಅವಧಿಯಲ್ಲಿ ನಾವು ಕಲಿಯಲಿರುವ ಪ್ರಮುಖ ಕಲಿಕಾಂಶಗಳೆಂದರೆ ಸ್ನೇಹಿ ಸೂಕ್ಷ್ಮಜೀವಿಗಳು ಅದರಲ್ಲಿ ಪ್ರಮುಖವಾಗಿ ಈ ಸೂಕ್ಷ್ಮಜೀವಿಗಳಿಂದ ನಮಗಾಗುವ ಅನುಕೂಲತೆಗಳೇನು ಅದರ ಬಗ್ಗೆ ತಿಳ್ಕೊಳ್ಳಿಕ್ಕಿದ್ದೇವೆ ಮೊದಲನೇದಾಗಿ ಮೊಸರು ಮತ್ತು ಬ್ರೆಡ್ ತಯಾರಿಕೆಯಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರ ಹಾಗೆ ಸೂಕ್ಷ್ಮಜೀವಿಗಳ ವಾಣಿಜ್ಯ ಬಳಕೆ ಅಲ್ಲದೆ ಸೂಕ್ಷ್ಮಜೀವಿಗಳ ವೈದ್ಯಕೀಯ ಬಳಕೆ ಹಾಗೆ ಲಸಿಕೆಗಳ ತಯಾರಿಕೆಯಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರ ಮತ್ತು ಪರಿಸರ ಸ್ವಚ್ಛಗೊಳಿಸುವಲ್ಲಿ ಈ ಸೂಕ್ಷ್ಮಜೀವಿಗಳ ಪಾತ್ರವನ್ನು ಈ ಅವಧಿಯಲ್ಲಿ ಕಲಿಯಲಿದ್ದೇವೆ ನಮ್ಮ ನಿತ್ಯ ಜೀವನದಲ್ಲಿ ನಾವು ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಉಪಯೋಗಿಸ್ತೇವೆ ಈ ಹಾಲಿನ ಉತ್ಪನ್ನಗಳನ್ನು ನೀವೆಲ್ಲರೂ ಕೂಡ ಪಟ್ಟಿ ಮಾಡಿ ಈಗ ಮಾಡ್ತಾ ಇದ್ದೀರಲ್ಲ ಮಕ್ಕಳೇ ಸರಿ ಮೊಸರು ಸರಿಯಾದ ಉತ್ತರ ಅದರ ಜೊತೆಗೆ ಮಜ್ಜಿಗೆ ಬಟರ್ ಮಿಲ್ಕ್ ಅಂತ ಕರಿತೀವಿ ಬೆಣ್ಣೆ ಬಟರ್ ಹಾಗೆ ತುಪ್ಪ ಅಥವಾ ಗೀ ಅಂತ ಕರಿತೀವಿ ಗಿಣ್ಣು ಅಥವಾ ಚೀಸ್ ಅಂತ ಕರಿತೀವಿ ಅಲ್ಲದೆ ಪನೀರ್ ಇವೆಲ್ಲವೂ ಕೂಡ ನಾವು ನಿತ್ಯ ಜೀವನದಲ್ಲಿ ಬಳಸುವ ಹಾಲಿನ ಉತ್ಪನ್ನಗಳು ಅವುಗಳಲ್ಲಿ ಪ್ರಮುಖವಾಗಿ ಬಳಸುವ ಉತ್ಪನ್ನವೆಂದರೆ ಮೊಸರು ಈ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ನಾವು ಐದು ಸಾವಿರ ವರ್ಷಕ್ಕೂ ಹಿಂದಿನ ಕಾಲದಿಂದಲೂ ಕೂಡ ಬಳಸ್ತಾ ಇದ್ದೇವೆ ಹಾಗೆ ಹಿಂದಿನ ಕಾಲದಲ್ಲಿ ಭಾರತದಲ್ಲಿ ಹೇಳ್ತಾ ಇದ್ರು ಏನೆಂದರೆ ಜೇನುತುಪ್ಪ ಮತ್ತು ಮೊಸರು ದೇವರಾಹಾರ ಎಂದು ಕರೀತಿದ್ರು ಹಾಗೆ ಈ ಮೊಸರಿನ ತಯಾರಿಕೆಯಲ್ಲಿ ಈ ಸೂಕ್ಷ್ಮಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅದರ ಬಗ್ಗೆ ತಿಳ್ಕೊಳ್ಳೋಣ ಮಕ್ಕಳೇ ನಾವು ನಿತ್ಯ ಜೀವನದಲ್ಲಿ ಈ ಮೊಸರನ್ನು ಬಳಸ್ತೀವಿ ಊಟದಲ್ಲಿ ಬಳಸ್ತೇವೆ ಹಾಗೆ ವಿವಿಧ ಥರದ ತಿಂಡಿ ತಿನಿಸುಗಳ ತಯಾರಿಕೆಯಲ್ಲಿ ಬಳಸ್ತೇವೆ ಹಾಗೆ ನೀವೆಲ್ಲ ಗಮನಿಸಿರ್ಬೋದು ಅಮ್ಮ ರಾತ್ರಿ ಉಳಿದಂಥ ಹಾಲಿಗೆ ಒಂದು ಚಮಚ ಮೊಸರನ್ನು ಹೆಪ್ಪು ಹಾಕ್ತಾರೆ ಮರುದಿನ ಬೆಳಿಗ್ಗೆ ನೋಡಿದಾಗ ಆ ಹಾಲು ಸಂಪೂರ್ಣವಾಗಿ ಮೊಸರಾಗಿರ್ತದೆ ಇದಕ್ಕೆ ಕಾರಣ ಏನು ಈ ಮೊಸರಿನಲ್ಲಿ ವಿವಿಧ ಬಗೆಯ ಜೀವಿಗಳಿರ್ತವೆ ಈ ಸೂಕ್ಷ್ಮಜೀವಿಗಳಲ್ಲಿ ಪ್ರಮುಖವಾಗಿ ಹಾಲು ಮೊಸರಾಗಲಿಕ್ಕೆ ಕಾರಣವಾಗುವ ಸೂಕ್ಷ್ಮಜೀವಿ ಯಾವುದು ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಬ್ಯಾಕ್ಟೀರಿಯಾ ಈ ಲ್ಯಾಕ್ಟೋಬ್ಯಾಸಿಲಸ್ ಎನ್ನುವ ಬ್ಯಾಕ್ಟೀರಿಯಾ ಮೊಸರಿನಲ್ಲಿ ಇರುವ ಶರ್ಕರ ಲ್ಯಾಕ್ಟೋಸನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತಿಸಿ ಹಾಲು ಮೊಸರಾಗುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದೆ ಈ ಲ್ಯಾಕ್ಟಿಕ್ ಆ್ಯಸಿಡ್ ಬ್ಯಾಕ್ಟೀರಿಯಾವನ್ನು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಮೊದಲು ಅನ್ವೇಷಣೆ ಮಾಡಿದ ವಿಜ್ಞಾನಿ ಲೂಯಿಸ್ ಪ್ಯಾಶ್ಚ ಹಾಗೆ ನಂತರ ಎಲಿ ಕಾಫ್ ಎಂಬ ವಿಜ್ಞಾನಿ ಅವುಗಳ ವೈದ್ಯಕೀಯ ಉಪಯೋಗಗಳ ಬಗ್ಗೆ ತಿಳಿಸಿದರು ಸಾವಿರದ ಎಂಟುನೂರ ಎಪ್ಪತ್ತೆಂಟರಲ್ಲಿ ಜೋಸೆಫ್ ಲಿಸ್ಟರ್ ಅವರು ಈ ಹುಳಿಯಾದ ಹಾಲಿನಲ್ಲಿ ಈ ಬ್ಯಾಕ್ಟೀರಿಯಾಗಳ ಇರುವಿಕೆಯ ಬಗ್ಗೆ ತಿಳಿಸಿದರು ಹಾಗೆ ಹಾಲಿನ ಉತ್ಪನ್ನಗಳಲ್ಲಿರುವ ಉಪಯುಕ್ತ ಸೂಕ್ಷ್ಮಜೀವಿಗಳ ಗುಂಪನ್ನು ಪ್ರೋಬಯೋಟಿಕ್ಸ್ ಎಂದು ಕರೀತಾರೆ ಈ ಪ್ರೋಬಯೋಟಿಕ್ಸ್ ಅನ್ನುವುದು ಉಪಯುಕ್ತ ಬ್ಯಾಕ್ಟೀರಿಯಾಗಳ ಗುಂಪು ಇವುಗಳು ನಮ್ಮ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಹಾಗೆ ಮಕ್ಕಳೇ ನಿಮಗೆಲ್ಲ ಹೊಟ್ಟೆನೋವು ಉಂಟಾದಾಗ ವೈದ್ಯರ ಬಳಿ ಹೋದರೆ ವೈದ್ಯರು ಮೊಸರನ್ನವನ್ನು ಸೇವಿಸಲಿಕ್ಕೆ ಹೇಳ್ತಾರೆ ಇದಕ್ಕೆ ಕಾರಣ ಏನು ಮೊಸರಿನಲ್ಲಿರುವ ಪ್ರಮುಖ ಸೂಕ್ಷ್ಮಜೀವಿಗಳ ಗುಂಪು ನಮ್ಮ ಕರುಳಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ನಾವು ನಿತ್ಯ ತಿನ್ನುವ ತಿನಿಸುಗಳಾದ ರವೆ ಇಡ್ಲಿ ಬಟೂರ ತಯಾರಿಕೆಯಲ್ಲೂ ಕೂಡ ಈ ಮೊಸರು ಪ್ರಮುಖ ಘಟಕಾಂಶವಾಗಿದೆ ಮಕ್ಕಳೇ ನಾವೆಲ್ಲ ಇಷ್ಟಪಟ್ಟು ಕೇಕ್ ಪೇಸ್ಟ್ರಿ ಬ್ರೆಡ್ ಇವುಗಳನ್ನು ತಿಂತೇವೆ ಈ ಬ್ರೆಡ್ ಕೇಕ್ ತಯಾರಿಕೆಯಲ್ಲೂ ಕೂಡ ಈ ಸೂಕ್ಷ್ಮಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಹಾಗೆ ಈ ಬೇಕಿಂಗ್ ಉದ್ಯಮದಲ್ಲಿ ಸೂಕ್ಷ್ಮಜೀವಿಗಳ ಪಾತ್ರ ಪ್ರಮುಖವಾಗಿರುತ್ತೆ ಹಾಗಾದರೆ ಈ ಬ್ರೆಡ್ ಕೇಕ್ ಮುಂತಾದ ಬೇಕರಿ ತಿನಿಸುಗಳ ತಯಾರಿಕೆಯಲ್ಲಿ ಬಳಸುವ ಸೂಕ್ಷ್ಮಜೀವಿ ಯಾವುದು ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಈಸ್ಟ್ ಅಥವಾ ಸ್ಯಾಕ್ರೋಮೈಸೀಸ್ ಎನ್ನುವ ಒಂದು ಶಿಲೀಂಧ್ರ ಈ ಬ್ರೆಡ್ ಕೇಕ್ಗಳು ಮೃದುವಾಗಲಿಕ್ಕೆ ಈ ಈಸ್ಟ್ಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಇಲ್ಲಿ ಗಮನಿಸಿ ಈ ಚಿತ್ರದಲ್ಲಿ ಮೊದಲ ಚಿತ್ರದಲ್ಲಿ ನೀವು ನೋಡ್ತೀರಿ ಅರ್ಧ ಕೆ ಜಿ ಗೋಧಿ ಅಥವಾ ಮೈದಾ ಹಿಟ್ಟಿಗೆ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿ ಬೆಚ್ಚಗಿನ ನೀರಿನೊಂದಿಗೆ ಮಿಶ್ರಣ ಮಾಡಕ್ಕೆ ಸ್ವಲ್ಪ ಪ್ರಮಾಣದ ಈಸ್ಟ್ ಪುಡಿಯನ್ನು ಸೇರಿಸಿ ಅದನ್ನು ಚೆನ್ನಾಗಿ ನಾದಿದ ಮೃದುವಾದ ಹಿಟ್ಟಿನ ಚಿತ್ರವನ್ನು ನೀವು ಇಲ್ಲಿ ಗಮನಿಸಿ ಹಾಗೆ ಎರಡು ಮೂರು ಗಂಟೆಗಳ ನಂತರ ನೀವು ಇದನ್ನು ಗಮನಿಸಿದರೆ ಇಲ್ಲಿ ಉಬ್ಬಿರುವ ಮೈದಾ ಹಿಟ್ಟನ್ನು ನೀವು ಗಮನಿಸ್ತೀರಿ ಈ ರೀತಿ ಮೈದಾ ಹಿಟ್ಟು ಉಬ್ಬಲಿಕ್ಕೆ ಕಾರಣ ಏನು ಇದಕ್ಕೆ ಪ್ರಮುಖವಾದ ಕಾರಣ ಏನಂದರೆ ಈಸ್ಟ್ಗಳು ವೇಗವಾಗಿ ಸಂತಾನೋತ್ಪತ್ತಿಯನ್ನು ನಡೆಸಿ ಅವುಗಳ ಉಸಿರಾಟದ ಸಮಯದಲ್ಲಿ ಇಂಗಾಲದ ಡೈಆಕ್ಸೈಡ್ ಎಂಬ ಅನಿಲ ಆಗುತ್ತೆ ಈ ಇಂಗಾಲದ ಡೈಆಕ್ಸೈಡ್ ಅನಿಲದ ಗುಳ್ಳೆಗಳು ಈ ಹಿಟ್ಟಿನಲ್ಲಿ ಸೇರಿಕೊಂಡು ಹಿಟ್ಟು ಉಬ್ಬಲು ಕಾರಣವಾಗ್ತದೆ ಅಲ್ಲದೆ ನಾವು ದಿನನಿತ್ಯ ತಿನ್ನುವ ತಿಂಡಿಗಳಾದ ಇಡ್ಲಿ ದೋಸೆ ಹಿಟ್ಟು ಹುದುಗುವಿಕೆಯಲ್ಲೂ ಕೂಡ ಈ ಈಸ್ಟ್ಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಹಾಗೆ ಈಗ ಮುಂದೆ ಸೂಕ್ಷ್ಮಜೀವಿಗಳ ವಾಣಿಜ್ಯ ಬಳಕೆ ಬಗ್ಗೆ ತಿಳಿದುಕೊಳ್ಳೋಣ ಮಕ್ಕಳೇ ಈ ಸೂಕ್ಷ್ಮ ಜೀವಿಯನ್ನು ಮುಖ್ಯವಾಗಿ ಮದ್ಯ ತಯಾರಿಕೆಯಲ್ಲಿ ವಿನೇಗರ್ ತಯಾರಿಕೆಯಲ್ಲಿ ಆಲ್ಕೋಹಾಲ್ ತಯಾರಿಕೆಯಲ್ಲಿ ಬಳಸ್ತೇವೆ ಈಗ ಒಂದು ಸಣ್ಣ ಚಟುವಟಿಕೆಯ ಮೂಲಕ ಈ ಹುದುಗುವಿಕೆ ಏನು ಎಂಬುದನ್ನು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ ಈಗ ನಾವು ಒಂದು ಸಣ್ಣ ಚಟುವಟಿಕೆ ಮಾಡೋದ್ರ ಮೂಲಕ ಹುದುಗುವಿಕೆ ಎಂದರೇನು ಎಂದು ತಿಳಿಯುವ ಸಣ್ಣ ಪ್ರಯತ್ನವನ್ನು ಮಾಡೋಣ ಈ ಪ್ರಯೋಗಕ್ಕೆ ಬೇಕಾದ ವಸ್ತುಗಳು ಬೇಕರ್ಸ್ ಈಸ್ಟ್ ಸಕ್ಕರೆ ಚಮಚ ಬಲೂನು ಬೀಕರ್ ಅಥವಾ ಸಾಮಾನ್ಯವಾದ ಎರಡು ಬಾಟಲ್ಗಳು ಈಗ ಎರಡು ಬಾಟಲ್ಗಳಲ್ಲೂ ನೂರು ಎಂ ಎಲ್ ಅಷ್ಟು ಬೆಚ್ಚಗೆಯ ನೀರನ್ನು ತೆಗೆದುಕೊಳ್ಳಿ ಎರಡು ಬಾಟಲ್ಗಳಿಗೂ ಕೂಡ ಚಮಚದ ಸಹಾಯದಿಂದ ಸಕ್ಕರೆಯನ್ನು ಹಾಕಿ ನಂತರ ಬೇಕರ್ಸ್ ಈಸ್ಟ್ ಪುಡಿಯನ್ನು ಎ ಬಾಟಲ್ನಲ್ಲಿ ಮಾತ್ರ ಹಾಕಿ ಚಿಟಿಕೆಯಷ್ಟು ಮಾತ್ರ ಸಾಕು ಮಕ್ಕಳೇ ಬೇಕರ್ಸ್ ಈಸ್ಟ್ ಈಗ ಈ ಬಾಟಲಿಯ ಕುತ್ತಿಗೆಗೆ ಬಲೂನನ್ನು ಹಾಕಿ ಸಕ್ಕರೆ ಸಂಪೂರ್ಣವಾಗಿ ಕರಗುವಂತೆ ಈ ಬಾಟಲನ್ನು ಅಲಗಾಡಿಸಿ ಎರಡು ಗಂಟೆಗಳ ನಂತರ ಏನಾಗುತ್ತದೆ ಎಂಬುದನ್ನು ನೀವು ಗಮನಿಸಿ ವಿದ್ಯಾರ್ಥಿಗಳೇ ಎರಡು ಗಂಟೆಯ ನಂತರ ನೀವು ಈ ಎರಡೂ ಬಾಟಲಿಗಳನ್ನು ಗಮನಿಸಿ ನನ್ನ ಬಲಗೈನಲ್ಲಿರುವ ಎ ಬಾಟಲ್ನಲ್ಲಿ ನಾನು ಈಸ್ಟ್ ಮತ್ತು ಸಕ್ಕರೆಯನ್ನು ಹಾಕಿದ್ದೆ ಎಡಗೈನಲ್ಲಿರುವ ಬಾಟಲಿಯಲ್ಲಿ ಬರೇ ಸಕ್ಕರೆಯನ್ನು ಮಾತ್ರ ಹಾಕಿದ್ದೆ ಹಾಗಾದರೆ ಬಲಗೈನಲ್ಲಿರುವ ಎ ಬಾಟಲ್ನಲ್ಲಿರುವ ಬಲೂನಿನ್ ಉಬ್ಬಲು ಕಾರಣವೇನು ಇದಕ್ಕೆ ಕಾರಣವೇನೆಂದರೆ ಈಸ್ಟ್ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸಿದೆ ಅದರೊಂದಿಗೆ ಇಂಗಾಲದ ಡೈಆಕ್ಸೈಡ್ ಎಂಬ ಅನಿಲ ಕೂಡ ಬಿಡುಗಡೆಯಾಗಿದೆ ಈ ಅನಿಲ ಈ ಬಲೂನಿನಲ್ಲಿ ತುಂಬಿಕೊಂಡು ಈ ಬಲೂನು ಉಬ್ಬಲು ಕಾರಣವಾಗಿದೆ ಹಾಗೆ ಈ ಅನಿಲವನ್ನು ನೀವು ಸುಣ್ಣದ ತಿಳಿನೀರಿಗೆ ಹಾಯಿಸಿದಾಗ ಅಲ್ಲಿ ಬಿಳಿ ಬಣ್ಣದ ಪ್ರಕ್ಷೇಪ ಉಂಟಾಗ್ತದೆ ಈ ದ್ರಾವಣವನ್ನು ಅಗ್ರಾಣಿಸಿ ನೋಡುತ್ತೇನೆ ನನಗೆ ಮದ್ಯದ ವಾಸನೆ ಬರ್ತಾ ಇದೆ ಈ ಮದ್ಯದ ವಾಸನೆಗೆ ಕಾರಣ ಏನೆಂದರೆ ಇಲ್ಲಿರುವಂಥ ಸಕ್ಕರೆ ಆಲ್ಕೋಹಾಲ್ ಆಗಿ ಪರಿವರ್ತನೆ ಹೊಂದಿದೆ ಈಗ ನೀವು ಸುಲಭವಾಗಿ ಹುದುಗುವಿಕೆ ಎಂದರೇನು ಎಂಬುದನ್ನು ವ್ಯಾಖ್ಯಾನಿಸಬಹುದಲ್ವೇ ಮಕ್ಕಳೇ ಈಗ ಪ್ರಯೋಗವನ್ನು ನೋಡಿದ್ರಲ್ಲ ಹಾಗಾದರೆ ಹುದುಗುವಿಕೆ ಎಂದರೇನು ಎಂದು ತಿಳಿಸ್ಬೋದಾ ನಿಮ್ಮ ಉತ್ತರ ಸರಿಯಾಗಿದೆ ಸಕ್ಕರೆಯು ಆಲ್ಕೊಹಾಲ್ ಆಗಿ ಪರಿವರ್ತನೆಯಾಗುವ ಪ್ರಕ್ರಿಯೆ ಈ ಪ್ರಕ್ರಿಯೆಯನ್ನು ಹುದುಗುವಿಕೆ ಎಂದು ಕರೀತೇವೆ ಇಲ್ಲಿ ಆಲ್ಕೋಹಾಲ್ ಜೊತೆಗೆ ಇನ್ನೊಂದು ಉತ್ಪನ್ನವು ಕೂಡ ಬಿಡುಗಡೆ ಆಗುತ್ತೆ ಅದು ಅನಿಲ ಆ ಅನಿಲದ ಹೆಸರೇ ಇಂಗಾಲದ ಡಯಾಕ್ಸ್ ಈ ಹುದುಗುಕೆಯನ್ನು ಕಂಡುಹಿಡಿದ ಯಾರು ಅವರೇ ಲೂಯಿಸ್ ಪ್ಯಾಶ್ಚರ್ ಲೂಯಿಸ್ ಪ್ಯಾಶ್ಚರ್ರವರು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಹುದುಗುಕೆಯನ್ನು ಅನ್ವೇಷಿಸಿದರು ಫ್ರಾನ್ಸ್ನ ವರ್ತಕರು ಒಂದು ಸಮಸ್ಯೆಯನ್ನು ಹಿಡಿದುಕೊಂಡು ಲೂಯಿಸ್ ಪ್ಯಾಶ್ಚರ್ ಅವರತ್ರ ಹತ್ರ ಬರ್ತಾರೆ ಅವರ ಸಮಸ್ಯೆ ಏನಂದ್ರೆ ವೈನನ್ನು ಬೇರೆ ದೇಶಗಳಿಗೆ ರಫ್ತು ಮಾಡಿದಾಗ ಆ ವೈನ್ ಹುಳಿಯಾಗುವುದರಿಂದ ಅದರ ಗುಣಮಟ್ಟ ಕುಸಿತವಾಗ್ತಿತ್ತು ಅದಕ್ಕೆ ಕಾರಣ ಏನೆಂದು ಅವ್ರಿಗೆ ತಿಳಿದಿರಲಿಲ್ಲ ಆವಾಗ ಲೂಯಿಸ್ ಪ್ಯಾಶ್ಚರ್ ಅವರು ಈ ಒಂದು ಹುದ್ದುಗೆ ಕಾರಣ ಸೂಕ್ಷ್ಮಜೀವಿಗಳು ಎಂದು ಕಂಡುಹಿಡಿತಾರೆ ಅದರ ಜೊತೆಗೆ ಅವರೊಂದು ವಿಧಾನವನ್ನು ಕೂಡ ಕಂಡುಹಿಡಿತಾರೆ ಆ ವಿಧಾನವೇ ಪ್ಯಾಶ್ಚರೀಕರಣ ವಿಧಾನ ಈ ವಿಧಾನವನ್ನು ನಾವು ಹಾಲು ಮತ್ತು ವೈನ್ನ ಸಂರಕ್ಷಣೆಯಲ್ಲಿ ಬಳಸ್ತೇವೆ ಅಲ್ಲದೆ ಈ ಲೂಯಿಸ್ ಪ್ಯಾಶ್ಚರ್ ಅವರು ಕಾಲರ ರೇಬಿಸ್ ರೋಗಗಳನ್ನು ನಿಯಂತ್ರಿಸುವ ಲಸಿಕೆಗಳನ್ನು ಕೂಡ ಅಭಿವೃದ್ಧಿಪಡಿಸ್ತಾರೆ ಮಕ್ಕಳೇ ಈ ಚಿತ್ರದಲ್ಲಿ ಗಮನಿಸಿ ತಾಯಿ ಹೇಳ್ತಾಳೆ ಪುಟ್ಟ ಮಾಸ್ಕ್ ಸ್ಯಾನಿಟೈಸರ್ ಸಾಮಾಜಿಕ ಅಂತರ ಸೋಪು ಎಲ್ಲವೂ ನೆನಪಿದೆ ತಾನೆ ಅಂತ ಮಗನಿಗೆ ಹೇಳ್ತಾರೆ ಆದರೆ ಮಗ ಅದಕ್ಕೆ ಹೇಳ್ತಾನೆ ಅದಕ್ಕೆ ಮಾಸ್ಕ್ ಸ್ಯಾನಿಟೈಸರ್ ಎಲ್ಲ ಯಾಕಮ್ಮ ಸೆಗಣಿ ಒಂದೇ ಸಾಕಲ್ವಾ ಹೌದು ಮಕ್ಕಳೇ ನಾವು ಹಳೆಯ ಕಾಲದಿಂದಲೂ ಕೂಡ ನಮ್ಮ ಮನೆಯ ಅಂಗಳದಲ್ಲಿ ಸೆಗಣಿಯನ್ನು ಸಾರಿಸ್ತಾ ಇದ್ವಿ ಈ ಸೆಗಣಿಯಲ್ಲೂ ಕೂಡ ಸೂಕ್ಷ್ಮ ಜೀವಿಗಳನ್ನು ಕೊಲ್ಲುವಂತಹ ರಾಸಾಯನಿಕವಿದೆ ಅದಕ್ಕೆ ಇಲ್ಲಿ ಮಗು ಹೇಳ್ತಾ ಇದೆ ಮಾಸ್ಕ್ ಸ್ಯಾನಿಟೈಸರ್ ಬೇಡ ಸೆಗಣಿ ಒಂದೇ ಸಾಕಲ್ಲ ಎಂದು ಸೂಕ್ಷ್ಮ ಜೀವಿಗಳ ಔಷಧೀಯ ಬಳಕೆಯ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿಜೈವಕ ಉತ್ಪಾದನೆಯಲ್ಲಿ ಸೂಕ್ಷ್ಮ ಜೀವಿಗಳನ್ನು ಬಳಸ್ತಾರೆ ಪ್ರತಿ ಆ್ಯಂಟಿಬಯೋಟಿಕ್ಸ್ ಎಂದು ಕೂಡ ಕರೀತಾರೆ ಈ ಆ್ಯಂಟಿಬಯೋಟಿಕ್ಸ್ ಉತ್ಪಾದನೆಯಲ್ಲೂ ಕೂಡ ಈ ಸೂಕ್ಷ್ಮಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮಣ್ಣಿನಲ್ಲಿರುವಂತಹ ಆಕ್ಟಿನೋಮೈಸಿಸ್ ಎಂಬ ಬ್ಯಾಕ್ಟೀರಿಯಾ ಗುಂಪಿನಿಂದ ಸುಮಾರು ಐನೂರಕ್ಕೂ ಅಧಿಕ ಪ್ರತಿಜೈವಿಕಗಳನ್ನು ಅಥವಾ ಆ್ಯಂಟಿಬಯೋಟಿಕ್ಗಳನ್ನು ಉತ್ಪಾದನೆ ಮಾಡಿದ್ದಾರೆ ಹಾಗೆ ನಾವು ಸಾಮಾನ್ಯವಾಗಿ ತಿಳಿದಿರುವ ಪ್ರತಿಜೈವಿಕಗಳಾದ ಸ್ಟ್ರೆಪ್ಟೋಮೈಸಿನ್ ಟೆಟ್ರಾಸೈಕ್ಲಿನ್ ಎರಿಥ್ರೋಮೈಸಿನ್ ಗಳನ್ನು ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾಗಳಿಂದ ತಯಾರಿಸಲಾಗ್ತದೆ ಹಾಗೆ ಈ ಪ್ರತಿಜೈವಿಕಗಳು ಎಂದರೇನು ಮಕ್ಕಳೇ ಪ್ರತಿಜೈವಿಕಗಳೆಂದರೆ ಸೂಕ್ಷ್ಮ ಜೀವಿಗಳಿಂದ ರೋಗಕಾರಕ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ತಡೆಯಲು ಅಥವಾ ಅವುಗಳನ್ನು ಕೊಲ್ಲಲು ಉತ್ಪಾದಿಸಲ್ಪಡುವ ರಾಸಾಯನಿಕ ವಸ್ತುಗಳು ಈಗ ನಾವು ಪ್ರತಿಜೈವಿಕಗಳ ವಿಧಗಳು ಮತ್ತು ಉದಾಹರಣೆಗಳ ಬಗ್ಗೆ ತಿಳಿದುಕೊಳ್ಳೋಣ ಪ್ರತಿಜೈವಿಕಗಳಲ್ಲಿ ಮೂರು ವಿಧಗಳು ಬ್ಯಾಕ್ಟೀರಿಯಾ ವಿರೋಧಿ ಪ್ರತಿಜೈವಿಕಗಳು ಅವುಗಳಲ್ಲಿ ಮುಖ್ಯವಾಗಿ ಪೆನಿಸಿಲಿನ್ ಸಿಫೆಲೋಸ್ಪೋರಿನ್ ಸ್ಟ್ರೆಪ್ಟೋಮೈಸಿನ್ ಶಿಲೀಂಧ್ರ ವಿರೋಧಿ ಪ್ರತಿಜೈವಿಕಗಳು ಗ್ರೈಸಿಯೋಫುಲ್ವಿನ್ ನಿಸ್ಟ್ಯಾಟಿನ್ ಕ್ಯಾಂಡಿಸಿಡಿನ್ ಹಾಗೆ ವೈರಸ್ ವಿರೋಧಿ ಪ್ರತಿಜೈವಿಕಗಳು ಅಸೈಕ್ಲೋವಿರ್ ಎಸಿಡೋಥೈಮಿಡಿನ್ ಅಮ್ಯಾಂಟಿಡಿನ್ ಈ ಪ್ರತಿಜೈವಿಕಗಳನ್ನು ಕಂಡುಹಿಡಿದ ವಿಜ್ಞಾನಿಯಾರು ಈ ಪ್ರತಿಜೈವಿಕಗಳನ್ನು ಮೊದಲು ಕಂಡುಹಿಡಿದ ವಿಜ್ಞಾನಿಯರಂದರೆ ಅಲೆಕ್ಸಾಂಡರ್ ಫ್ಲೆಮಿಂಗ್ ಈತನನ್ನು ಪ್ರತಿಜೈವಿಕಗಳ ಪಿತಾಮಹ ಅಥವಾ ಫಾದರ್ ಆಫ್ ಆ್ಯಂಟಿಬಯೋಟಿಕ್ಸ್ ಎಂದು ಕರೀತಾರೆ ಈತ ಎರಡನೇ ಮಹಾಯುದ್ಧದ ಸಂದರ್ಭದಲ್ಲಿ ಗಾಯಾಳು ಸೈನಿಕರ ಗಾಯದಲ್ಲಿರುವ ಸೂಕ್ಷ್ಮಜೀವಿಗಳ ಕೃಷಿಯನ್ನು ಕೃಷಿ ತಟ್ಟೆಯಲ್ಲಿ ಮಾಡ್ತಾ ಇರ್ತಾನೆ ಹಾಗೆ ಈತ ಕೆಲವು ವಾರಗಳ ರಜೆಗೆ ಹೋಗ್ತಾನೆ ರಜೆಯಿಂದ ಬಂದು ನೋಡಿದ ಸಂದರ್ಭದಲ್ಲಿ ತನ್ನ ಪ್ರಯೋಗಾಲಯದ ಕೃಷಿಕೆ ತಟ್ಟೆಯಲ್ಲಿ ಒಂದು ಶಿಲೀಂಧ್ರದ ಬೆಳವಣಿಗೆಯನ್ನು ಗಮನಿಸ್ತಾನೆ ಹಾಗೆ ಈ ಪೆನಿಸಿಲಿಯಂ ಎಂಬ ಶಿಲೀಂಧ್ರಗಳಿಂದ ಬ್ಯಾಕ್ಟೀರಿಯಾಗಳನ್ನು ಕೊಲ್ಲುವ ಪೆನಿಸಿಲಿನ್ ಎಂಬ ಜೈವಿಕವನ್ನು ಅವರು ತಯಾರಿಸ್ತಾರೆ ಆದ ಕಾರಣ ಇವರನ್ನು ಪ್ರತಿಜೈವಿಕಗಳ ಪಿತಾಮಹ ಎಂದು ಕರೀತಾರೆ ಪ್ರತಿಜೈವಿಕಗಳ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಪ್ರತಿಜೈವಿಕಗಳು ಮನುಷ್ಯರಿಗೆ ಬರುವ ಅನೇಕ ರೋಗಗಳನ್ನು ನಿಯಂತ್ರಿಸಲಿಕ್ಕೆ ಬಳಸ್ತಾರೆ ಅಲ್ಲದೆ ಈ ಪ್ರತಿಜೈವಿಕಗಳನ್ನು ಜಾನುವಾರು ಮತ್ತು ಕೋಳಿಗಳ ಆಹಾರದಲ್ಲಿಯೂ ಸಹ ಮಿಶ್ರಣ ಮಾಡಿದಾಗ ಪ್ರಾಣಿಗಳಲ್ಲಿಯೂ ಕೂಡ ಸೋಂಕನ್ನು ತಡೆಯುವಲ್ಲಿ ಅವುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಹಾಗೆ ಅನೇಕ ಸಸ್ಯ ರೋಗಗಳನ್ನು ಸಹ ನಿಯಂತ್ರಿಸಲಿಕ್ಕೆ ಈ ಪ್ರತಿಜೈವಿಕಗಳನ್ನು ಬಳಸಲಾಗ್ತದೆ ಮಕ್ಕಳೇ ನಾವು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಬೇಕಾದ್ರೆ ಗಮನದಲ್ಲಿರಿಸಬೇಕಾದ ಅಂಶಗಳು ಯಾವುವು ಖಂಡಿತ ನಾವು ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಬೇಕಾದ್ರೆ ಹಲವಾರು ಅಂಶಗಳನ್ನು ಗಮನದಲ್ಲಿರಿಸಬೇಕು ಅವುಗಳಲ್ಲಿ ಪ್ರಮುಖವಾಗಿ ಅರ್ಹ ವೈದ್ಯರ ಸಲಹೆ ಮೇರೆಗೆ ಮಾತ್ರ ಪ್ರತಿ ಜೈವಿಕಗಳನ್ನು ತೆಗೆದುಕೊಳ್ಬೇಕು ಹಾಗೆ ವೈದ್ಯರು ಸೂಚಿಸಿದ ಅವಧಿಯನ್ನು ಮುಗಿಸ್ಬೇಕು ಹಾಗೆ ಅಗತ್ಯವಿಲ್ಲದಿದ್ದಾಗ ಅಥವಾ ತಪ್ಪು ಪ್ರಮಾಣದಲ್ಲಿ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಬಾರ್ದು ಅರ್ಥ ಆಯ್ತಲ್ಲ ಮಕ್ಕಳೇ ಅಗತ್ಯವಿಲ್ದಿದ್ದಾಗ ತಪ್ಪು ಪ್ರಮಾಣದಲ್ಲಿ ನಾವು ಪ್ರತಿಜೈವಿಕಗಳನ್ನು ಜೈವಿಕಗಳನ್ನು ಸೇವಿಸಬಾರ್ದು ಅಗತ್ಯವಿಲ್ದಿದ್ದಾಗ ಅಥವಾ ತಪ್ಪು ಪ್ರಮಾಣದಲ್ಲಿ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಳಬಾರ್ದು ಏಕೆ ಕಾರಣ ಭವಿಷ್ಯದಲ್ಲಿ ನಮ್ಗೆ ಅಗತ್ಯವಿರುವಾಗ ಔಷಧಿಯನ್ನು ಕಡಿಮೆ ಪರಿಣಾಮಕಾರಿಯನ್ನಾಗಿ ಇದು ಮಾಡಲಿಕ್ಕೆ ಸಾಧ್ಯ ಇದೆ ಹಾಗೆ ನಮ್ಮ ದೇಹದಲ್ಲಿರುವ ಉಪಯುಕ್ತ ಬ್ಯಾಕ್ಟೀರಿಯಾಗಳನ್ನು ಕೂಡ ಈ ಪ್ರತಿಜೈವಿಕಗಳು ಕೊಲ್ಲಬಹುದು ಆದ ಕಾರಣ ನಾವು ತಪ್ಪು ಪ್ರಮಾಣದಲ್ಲಿ ಪ್ರತಿಜೈವಿಕಗಳನ್ನು ತೆಗೆದುಕೊಳ್ಬಾರ್ದು ನೆನಪಿನಲ್ಲಿಡಿ ಮಕ್ಕಳೇ ಈ ಚಿತ್ರದಲ್ಲಿ ಗಮನಿಸ್ತಾ ಇದ್ದೀರಿ ಏನು ಗಮನಿಸ್ತಾ ಇದ್ದೀರಿ ಪೋಲಿಯ ಲಸಿಕೆಯನ್ನು ಹಾಕ್ತಾ ಇರೋದು ಹಾಗೆ ಇನ್ನೊಂದು ಚುಚ್ಚುಮದ್ದನ್ನು ಒಂದು ಪುಟಾಣಿ ಹುಡುಗಿಗೆ ಕೊಡ್ತಿರೋದನ್ನು ಗಮನಿಸ್ತೀರಿ ಈ ಲಸಿಕೆಗಳ ತಯಾರಿಕೆಯಲ್ಲೂ ಕೂಡ ಸೂಕ್ಷ್ಮಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮಕ್ಕಳೇ ಮಕ್ಕಳಿಗೆ ಅಥವಾ ಶಿಶುಗಳಿಗೆ ಲಸಿಕೆಗಳನ್ನು ಯಾಕೆ ನೀಡ್ತಾರೆ ನಿಮ್ಮ ಊಹೆ ಸರಿಯಾಗಿದೆ ಲಸಿಕೆಗಳು ಸೂಕ್ಷ್ಮಜೀವಿಗಳಿಂದ ಉಂಟಾಗುವ ಸೋಂಕನ್ನು ತಡೆಗಟ್ಟುತ್ತವೆ ಲಸಿಕೆಗಳು ನಮ್ಮ ದೇಹದಲ್ಲಿ ಪ್ರತಿರೋಧಕತೆಯನ್ನು ಬೆಳೆಸಲು ಸಹಾಯ ಮಾಡ್ತವೆ ಪ್ರತಿರೋಧಕತೆ ಅಂದರೆ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸಲಿಕ್ಕೆ ಸಹಾಯ ಮಾಡ್ತವೆ ಹಾಗೆ ಲಸಿಕೆಗಳು ನಮ್ಮ ದೇಹದಲ್ಲಿ ಪ್ರತಿಜೈವಿಕಗಳನ್ನು ಉತ್ಪತ್ತಿ ಮಾಡಲಿಕ್ಕೆ ಸಹಾಯ ಮಾಡ್ತವೆ ಈ ಲಸಿಕೆಗಳನ್ನು ನಾವು ಹೇಗೆ ತಯಾರಿಸ್ತೇವೆ ಲಸಿಕೆಗಳನ್ನು ಸೂಕ್ಷ್ಮ ಜೀವಿಗಳ ದುರ್ಬಲಗೊಳಿಸಿದ ಅಥವಾ ಕೊಂದಿರುವ ರೂಪಗಳಿಂದ ತಯಾರಿಸಲಾಗ್ತದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಪೋಲಿಯೋ ಲಸಿಕೆ ಡಿ ಪಿ ಟಿ ಲಸಿಕೆ ಕೆಲವು ಸಾಮಾನ್ಯ ಉದಾಹರಣೆಗಳು ಹಾಗೆ ಸಿಡುಬು ಕ್ಷಯ ಹೆಪಟೈಟಿಸ್ನಂತಹ ರೋಗಗಳಿಗೂ ಕೂಡ ಲಸಿಕೆಗಳು ಲಭ್ಯವಿರದೆ ಡಿ ಪಿ ಟಿ ಈ ಲಸಿಕೆ ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ಮೂರು ಸಾಂಕ್ರಾಮಿಕ ರೋಗಗಳಾದ ಡಿಪ್ತೀರಿಯಾ ಅಥವಾ ದಡಾರ ಪರ್ಟ್ಯುಸಿಸ್ ಅಥವಾ ನಾಯಿ ಕೆಮ್ಮು ಟೆಟಾನಸ್ ಅಥವಾ ಧನರ್ವಾಯು ರೋಗಗಳಿಗೆ ನೀಡು ಒಟ್ಟಾಗಿ ನೀಡುವ ಲಸಿಕೆಯಾಗಿದೆ ಈ ಎಲ್ಲ ರೋಗಗಳಿಂದ ಮಕ್ಕಳನ್ನು ರಕ್ಷಣೆಯನ್ನು ಮಾಡ್ತದೆ ಹಾಗೆ ಈ ಲಸಿಕೆಗಳು ಹೇಗೆ ಕಾರ್ಯವನ್ನು ನಿರ್ವಹಿಸ್ತವೆ ಮಕ್ಕಳೇ ತಿಳ್ಕೊಳ್ಳಿ ನಮ್ಮ ದೇಹದ ಒಳಗೆ ಯಾವುದೇ ಒಂದು ಸೂಕ್ಷ್ಮ ಜೀವಿ ಅಥವಾ ಸೋಂಕುಕಾರಕ ಜೀವಿ ಪ್ರವೇಶಿಸಿದಾಗ ನಮ್ಮ ದೇಹದಲ್ಲಿ ಪ್ರತಿಕಾಯಗಳು ಉತ್ಪತ್ತಿಯಾಗ್ತವೆ ಈ ಪ್ರತಿಕಾಯಗಳು ರೋಗವನ್ನುಂಟು ಮಾಡುವ ಸೂಕ್ಷ್ಮಜೀವಿಗಳನ್ನು ಕೊಲ್ತವೆ ಹಾಗೆ ಇನ್ನೊಮ್ಮೆ ಆ ಒಂದು ಸೂಕ್ಷ್ಮಜೀವಿ ಪ್ರವೇಶಿಸಿದಾಗ ಅದರ ವಿರುದ್ಧ ಹೇಗೆ ಹೋರಾಡಬೇಕು ಅನ್ನೋದನ್ನು ನೆನಪಿನಲ್ಲಿಡುತ್ತೆ ಈ ತತ್ವದ ಆಧಾರದಲ್ಲಿಯೇ ಲಸಿಕೆಗಳನ್ನು ತಯಾರಿಸಿರ್ತಾರೆ ಒಂದೊಮ್ಮೆ ಸತ್ತ ಅಥವಾ ದುರ್ಬಲ ಸೂಕ್ಷ್ಮಜೀವಿಗಳನ್ನು ಒಂದು ಆರೋಗ್ಯಕರ ದೇಹಕ್ಕೆ ಸೇರಿಸಿದಾಗ ಆ ದೇಹವು ಸೂಕ್ತ ಪ್ರತಿಕಾಯಗಳನ್ನು ಉತ್ಪಾದಿಸಿ ಹೋರಾಟ ನಡೆಸ್ತದೆ ಮತ್ತು ಅವುಗಳನ್ನು ಕೊಲ್ತದೆ ಹಾಗಂತ ಹೇಳಿ ಅತಿಥೇಯ ಜೀವಿಗೆ ಯಾವುದೇ ರೀತಿಯ ಹಾನಿ ಉಂಟಾಗೋದಿಲ್ಲ ಹಾಗೆ ಈ ಪ್ರತಿಕಾಯಗಳು ದೇಹದಲ್ಲಿ ಉಳಿದಿರೋದ್ರಿಂದ ರೋಗಗಳಿಗೆ ಕಾರಣವಾಗುವ ಸೂಕ್ಷ್ಮ ಜೀವಿಗಳಿಂದ ನಮಗೆ ಯಾವಾಗಲೂ ರಕ್ಷಣೆಯನ್ನು ನೀಡ್ತವೆ ಈ ರೀತಿಯಾಗಿ ಲಸಿಕೆಗಳು ತಮ್ಮ ಕಾರ್ಯವನ್ನು ನಿರ್ವಹಿಸ್ತವೆ ಮಕ್ಕಳೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಭಾರತದಲ್ಲಿ ಪಲ್ಸ್ ಪೋರಿಯೋ ಕಾರ್ಯಕ್ರಮವನ್ನು ಸರ್ಕಾರ ಹಮ್ಮಿಕೊಂಡಿರ್ತದೆ ಈ ಚಿತ್ರದಲ್ಲಿ ಗಮನಿಸ್ಬೋದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಶಾಲೆಗಳಲ್ಲಿ ಅಂಗನವಾಡಿ ಕೇಂದ್ರಗಳಲ್ಲಿ ಹಾಗೆ ಆಸ್ಪತ್ರೆಗಳಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾರೆ ಪಲ್ಸ್ ಪೋಲಿಯೋ ಕೊಡಿಸಿ ಮಗು ಉಳಿಸಿ ಎಂಬ ಬ್ಯಾನರನ್ನು ನೀವೆಲ್ಲ ಕಡೆ ನೋಡಿರ್ಬೋದು ಅಕ್ಟೋಬರ್ ಇಪ್ಪತ್ನಾಲ್ಕನ್ನು ಪಲ್ಸ್ ಪೋಲಿಯೋ ದಿನವಾಗಿ ಆಚರಿಸ್ತಾರೆ ಮಕ್ಕಳ ಈ ಲಸಿಕೆಗಳನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅವರೇ ಎಡ್ವರ್ಡ್ ಜನ್ನರ್ ಈತ ಸಾವಿರದ ಏಳುನೂರ ತೊಂಬತ್ತೆಂಟರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದರು ಅವರನ್ನು ಲಸಿಕೆಗಳ ಪಿತಾಮಹ ಎಂದು ಕೂಡ ಕರೀತೆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುವಲ್ಲಿ ಕೂಡ ಈ ಸೂಕ್ಷ್ಮಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ನೀವು ಈ ಚಿತ್ರದಲ್ಲಿ ಗಮನಿಸಿ ಬೇರಿನ ಗಂಟುಗಳಲ್ಲಿ ರೈಸೋಬಿಯಂ ಎಂಬ ಬ್ಯಾಕ್ಟೀರಿಯಗಳಿರ್ತವೆ ಇವುಗಳು ಸಾಮಾನ್ಯವಾಗಿ ಲೆಗ್ಯುಮಿನೇಸಿಯೇ ಸಸ್ಯಗಳು ಅಥವಾ ದ್ವಿದಳ ಧಾನ್ಯ ಸಸ್ಯಗಳಲ್ಲಿ ಕಂಡು ಬರ್ತವೆ ಈ ಬ್ಯಾಕ್ಟೀರಿಯಾಗಳು ಸಸ್ಯಗಳಲ್ಲಿ ಆಶ್ರಯವನ್ನು ಪಡೆಯೋದ್ರ ಮೂಲಕ ವಾತಾವರಣದಲ್ಲಿರುವ ನೈಟ್ರೋಜನ್ನನ್ನು ಸ್ಥಿರೀಕರಣಗೊಳಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಸಸ್ಯಗಳಿಗೆ ಪೋಷಕಾಂಶವನ್ನು ಒದಗಿಸ್ತವೆ ಅದರ ಜೊತೆಗೆ ಇನ್ನೊಂದು ಸೂಕ್ಷ್ಮಾಣು ಜೀವಿಯನ್ನು ಗಮನಿಸಿ ಈ ನಾಸ್ಟಾಕ್ ಎಂಬ ನೀಲಿ ಹಸಿರು ಶೈವಲ ಸಾಮಾನ್ಯವಾಗಿ ಗದ್ದೆಗಳಲ್ಲಿ ಕಂಡು ಬರ್ತವೆ ನೀರಿನಲ್ಲಿ ಕಂಡು ಬರ್ತವೆ ಮಣ್ಣಿನಲ್ಲಿ ಕಂಡು ಬರ್ತವೆ ಇವುಗಳು ಕೂಡ ನೈಟ್ರೋಜನ್ ಸ್ಥಿರೀಕರಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ ಹಾಗಾದರೆ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ನಡೆಸುವ ಜೀವಿಗಳು ಎಂದರೇನು ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಮಣ್ಣನ್ನು ಉತ್ಕೃಷ್ಟಗೊಳಿಸಲು ಮತ್ತು ಅದರ ಫಲವತ್ತತೆಯನ್ನು ಹೆಚ್ಚಿಸಲು ವಾತಾವರಣದಿಂದ ನೈಟ್ರೋಜನನ್ನು ಸ್ಥಿರೀಕರಣಗೊಳಿಸುವ ಸೂಕ್ಷ್ಮ ಜೀವಿಗಳನ್ನು ಸಾಮಾನ್ಯವಾಗಿ ಜೈವಿಕ ನೈಟ್ರೋಜನ್ ಸ್ಥಿರೀಕರಣ ನಡೆಸುವ ಜೀವಿಗಳು ಎಂದು ಕರೆಯುತ್ತೇವೆ ಮಕ್ಕಳೇ ಮುಂದೆ ನಾವು ಪರಿಸರವನ್ನು ಸ್ವಚ್ಛಗೊಳಿಸುವಲ್ಲಿ ಈ ಸೂಕ್ಷ್ಮಜೀವಿಗಳ ಪಾತ್ರದ ಬಗ್ಗೆ ತಿಳಿದುಕೊಳ್ಳೋಣ ಸೂಕ್ಷ್ಮಜೀವಿಗಳು ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳ ಸಾವಯವ ತ್ಯಾಜ್ಯವನ್ನು ಸರಳ ಪದಾರ್ಥಗಳಾಗಿ ಪರಿವರ್ತಿಸ್ತವೆ ಹಾಗೆ ಹಾನಿಕಾರಕ ಮತ್ತು ದುರ್ವಾಸನೆಯುಕ್ತ ವಸ್ತುಗಳನ್ನು ವಿಘಡಿಸುವಲ್ಲಿ ಕೂಡ ಈ ಸೂಕ್ಷ್ಮಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಕಳೆದ ತರಗತಿಯಲ್ಲಿ ನಿಮಗೆ ಒಂದು ಚಟುವಟಿಕೆಯನ್ನು ನೀಡಿದ್ದೆ ನೀವು ಗಮನಿಸಿರ್ಬೋದು ಈ ಸೂಕ್ಷ್ಮಜೀವಿಗಳು ಗೊಬ್ಬರ ತಯಾರಿಕೆಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸಲು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಹಾಗೆ ಎರೆಗೊಬ್ಬರ ತಯಾರಿಕೆ ಎಲ್ಲೂ ಕೂಡ ಈ ಸೂಕ್ಷ್ಮಜೀವಿಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮಕ್ಕಳೇ ಪ್ಲಾಸ್ಟಿಕ್ ಚೀಲಗಳು ಪ್ಲಾಸ್ಟಿಕ್ ಆಟಿಕೆಗಳು ಮಣ್ಣಿನಲ್ಲಿ ಸುಲಭವಾಗಿ ವಿಘಟನೆಗೆ ಒಳಗಾಗೋದಿಲ್ಲ ಅವುಗಳನ್ನು ನಾವು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತುಗಳು ಎಂದು ಕರಿತೇವೆ ಅವುಗಳು ನಮ್ಮ ಪರಿಸರದಲ್ಲಿ ಮಾಲಿನ್ಯವನ್ನು ಉಂಟು ಮಾಡ್ತದೆ ಮಣ್ಣಿನ ಫಲವತ್ತತೆಯನ್ನು ಕುಂಠಿಸ್ತದೆ ಆದ ಕಾರಣ ನಾವು ಈ ಪ್ಲಾಸ್ಟಿಕ್ ವಸ್ತುಗಳನ್ನು ಆದಷ್ಟು ಕಡಿಮೆ ಬಳಸಬೇಕು ವಿದ್ಯಾರ್ಥಿಗಳೇ ಒಂದು ವೇಳೆ ನಮ್ಮ ಪರಿಸರದಲ್ಲಿ ಸೂಕ್ಷ್ಮಜೀವಿಗಳು ಇಲ್ಲದೇ ಇದ್ದರೆ ಏನಾಗ್ತಿತ್ತು ಆಲೋಚನೆ ಮಾಡಿ ನಿಮ್ಮ ಆಲೋಚನೆ ಸರಿಯಾಗಿದೆ ಒಂದು ವೇಳೆ ನಮ್ಮ ಪರಿಸರದಲ್ಲಿ ಸೂಕ್ಷ್ಮ ಜೀವಿಗಳು ಇಲ್ಲದೇ ಇದ್ದಿದ್ದರೆ ತ್ಯಾಜ್ಯಗಳಿಂದ ಪರಿಸರ ಮಾಲಿನ್ಯ ಉಂಟಾಗ್ತಿತ್ತು ಕಾರಣ ಅವುಗಳು ವಿಘಟನೆಗೆ ಒಳಗಾಗ್ತಿರಲಿಲ್ಲ ಹಲವಾರು ರೋಗಕಾರಕ ಜೀವಿಗಳು ಕೂಡ ಈ ತ್ಯಾಜ್ಯಗಳಿಂದ ಉತ್ಪಾದನೆ ಆಗ್ತಿತ್ತು ಅಲ್ಲದೆ ವಾತಾವರಣದಲ್ಲಿ ದುರ್ವಾಸನೆಯುಕ್ತ ಅನಿಲಗಳು ಕೂಡ ಉತ್ಪತ್ತಿ ಇತ್ತು ಈ ಕಾರಣದಿಂದ ಸೂಕ್ಷ್ಮಜೀವಿಗಳು ನಮ್ಮ ಪರಿಸರ ಸ್ವಚ್ಛತೆಯಲ್ಲೂ ಕೂಡ ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮಕ್ಕಳ ಈಗ ನಾವು ಸೂಕ್ಷ್ಮಜೀವಿಗಳ ಉಪಯೋಗಗಳ ಬಗ್ಗೆ ಒಂದು ಸಣ್ಣ ವಿಡಿಯೋವನ್ನು ನೋಡ್ಕೊಂಡು ಬರೋಣ ಹಾಲಿಗೆ ಸ್ವಲ್ಪ ಮೊಸರನ್ನು ಹಾಕಿ ಅರ್ಧ ದಿನದ ಬಳಿಕ ಅದನ್ನು ವೀಕ್ಷಿಸಿದಾಗ ಪೂರ್ಣವಾಗಿ ಮೊಸರಾಗಿರುತ್ತದೆ ಈ ಪರಿವರ್ತನೆಗೆ ಕಾರಣ ಮೊಸರಿನಲ್ಲಿರುವ ಲ್ಯಾಕ್ಟೋಬ್ಯಾಸಿಲಸ್ ಬ್ಯಾಕ್ಟೀರಿಯಾ ಸತ್ತ ಪ್ರಾಣಿಯ ಅಥವಾ ಮನುಷ್ಯನ ದೇಹವನ್ನು ಮಣ್ಣು ಮಾಡುತ್ತೇವೆ ಕೆಲವು ವರ್ಷಗಳ ನಂತರ ದೇಹವು ವಿಘಟನೆ ಹೊಂದಿ ಅಸ್ಥಿಪಂಜರ ಉಳಿದಿರುತ್ತದೆ ಇದಕ್ಕೆ ಕಾರಣ ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳು ಹೀಗೆ ಸೂಕ್ಷ್ಮಜೀವಿಗಳು ಪರಿಸರ ಸ್ವಚ್ಛ ಮಾಡುತ್ತವೆ ಸಸ್ಯಗಳು ಎಲೆಗಳನ್ನು ಉದುರಿಸಿಕೊಳ್ಳುತ್ತವೆ ದಿನಗಳು ಕಳೆದಂತೆ ಎಲೆಗಳು ವಿಘಟನೆ ಹೊಂದಿ ಮಣ್ಣಿನಲ್ಲಿ ವಿಲೀನವಾಗುತ್ತವೆ ಇದಕ್ಕೆ ಕಾರಣ ಮಣ್ಣಿನಲ್ಲಿರುವ ಸೂಕ್ಷ್ಮಜೀವಿಗಳು ಇವು ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ ಇದೇ ರೀತಿ ಆಹಾರ ಪದಾರ್ಥಗಳನ್ನು ವಿಘಟನೆಗೊಳಿಸಿ ಪರಿಸರವನ್ನು ಸ್ವಚ್ಛಗೊಳಿಸುತ್ತವೆ ನಾವು ಬಹಳ ಇಷ್ಟಪಟ್ಟು ತಿನ್ನುವ ಕೇಕ್ಗಳು ಎಷ್ಟೊಂದು ಮೃದುವಾಗಿರುತ್ತವೆ ಹಾಗೆಯೇ ನಾವು ತಿನ್ನುವ ಬ್ರೆಡ್ ಹಾಗೂ ಬನ್ಗಳು ಎಷ್ಟೊಂದು ಮೃದುವಾಗಿರುತ್ತವೆ ಇವುಗಳನ್ನು ಮಾಡುವಾಗ ಈಸ್ಟ್ ಅನ್ನು ಸೇರಿಸಲಾಗುತ್ತದೆ ಬೇಕರಿ ತಿಂಡಿ ತಿನಿಸುಗಳ ತಯಾರಿಕೆಯಲ್ಲಿ ಈಸ್ಟ್ ಎಂಬ ಶಿಲೀಂಧ್ರವನ್ನು ಸಾಮಾನ್ಯವಾಗಿ ಬಳಸುವರು ಇದರಿಂದ ಬ್ರೆಡ್ ಹಾಗೂ ಬನ್ಗಳು ಮೃದುವಾಗುತ್ತವೆ ನಾವು ಅನಾರೋಗ್ಯದ ಸಮಯದಲ್ಲಿ ಮಾತ್ರೆಗಳನ್ನು ನುಂಗುತ್ತೇವೆ ಆಂಟಿಬಯೋಟಿಕ್ ಮಾತ್ರೆಗಳನ್ನು ತಯಾರಿಸಲು ಸೂಕ್ಷ್ಮಜೀವಿಗಳನ್ನು ಬಳಸಲಾಗುತ್ತದೆ ಚುಚ್ಚುಮದ್ದುಗಳು ಹಾಗೂ ಲಸಿಕೆಗಳನ್ನು ತಯಾರಿಸಲು ಸಹ ಸೂಕ್ಷ್ಮಜೀವಿಗಳನ್ನು ಬಳಸಲಾಗುತ್ತದೆ ಮದ್ಯದ ತಯಾರಿಕೆಯಲ್ಲಿ ಸಕ್ಕರೆಯನ್ನು ಆಲ್ಕೋಹಾಲ್ ಆಗಿ ಪರಿವರ್ತಿಸಲು ಈಸ್ಟ್ ಅನ್ನು ಬಳಸುತ್ತಾರೆ ಕೆಲವು ಬ್ಯಾಕ್ಟೀರಿಯಾಗಳು ವಾತಾವರಣದ ನೈಟ್ರೋಜನ್ ಅನ್ನು ಸ್ಥಿರೀಕರಣಗೊಳಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ ಎಲ್ಲರೂ ಕೂಡ ವಿಡಿಯೋವನ್ನು ನೋಡಿದ್ರಲ್ಲ ಸರಿ ಮಕ್ಕಳೇ ಈಗ ನಿಮಗೆ ಕೆಲವು ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಹೇಳ್ತೇನೆ ಎಲ್ಲರೂ ಕೂಡ ಪುಸ್ತಕ ಮತ್ತು ಪೆನ್ನನ್ನು ಹಿಡಿದುಕೊಂಡು ತಯಾರಾಗಿರಿ ಸರಿ ಮಕ್ಕಳೇ ಮೊದಲನೇ ಪ್ರಶ್ನೆ ಸಿಡಿಬು ರೋಗಕ್ಕೆ ಚುಚ್ಚು ಮದ್ದನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ನಾಲ್ಕು ಆಪ್ಷನ್ಸ್ಗಳು ಕಾಣ್ತಾ ಇದೆ ನಿಮಗೆ ಎ ಲೂಯಿಸ್ ಪ್ಯಾಶ್ಚರ್ ಬಿ ಹಾಕ್ ಸಿ ಎಡ್ವರ್ಡ್ ಜೆನ್ನರ್ ಡಿ ಅಲೆಕ್ಸಾಂಡರ್ ಫ್ಲೆಮಿಂಗ್ ನಿಮ್ಮ ಉತ್ತರ ಸರಿಯಾಗಿದೆ ಮಕ್ಕಳೇ ಸಿ ಎಡ್ವರ್ಡ್ ಜನ್ನರ್ ಎರಡನೇ ಪ್ರಶ್ನೆ ಮೊಟ್ಟ ಮೊದಲ ಪ್ರತಿಜೈವಿಕ ಪೆನಿಸಿಲಿನ್ ಅನ್ನು ಯಾವ ಸೂಕ್ಷ್ಮಜೀವಿಗಳ ವಿಧದಿಂದ ಉತ್ಪಾದಿಸಲಾಯಿತು ನಿಮ್ಮ ಮುಂದಿರುವ ಆಯ್ಕೆಗಳು ಬ್ಯಾಕ್ಟೀರಿಯಾ ಬಿ ಶಿಲೀಂಧ್ರ ಸಿ ಶೈವಲ ಡಿ ಪ್ರೊಟೋಸೋವಾ ಮಕ್ಕಳೇ ನಿಮ್ಮ ಉತ್ತರ ಸರಿಯಾಗಿದೆ ಉತ್ತರ ಬಿ ಶಿಲೀಂಧ್ರ ಹುದುಗುವಿಕೆ ಕ್ರಿಯೆಯ ಪ್ರಮುಖ ಉತ್ಪನ್ನ ಯಾವುದು ಮಕ್ಕಳೇ ನಿಮ್ಮ ಮುಂದಿರುವ ಆಯ್ಕೆ ವಿಟಮಿನ್ ಶರ್ಕರ ಆಲ್ಕೋಹಾಲ್ ಪ್ರೋಟೀನ್ ಸರಿಯಾದ ಉತ್ತರ ಆಲ್ಕೋಹಾಲ್ ಈಗ ನಿಮಗೊಂದು ಕೆಲವು ಗೃಹ ಕಾರ್ಯದ ಪ್ರಶ್ನೆಗಳನ್ನು ನೀಡ್ತೇನೆ ಮಕ್ಕಳೇ ಶಿಕ್ಷಕರ ಮಾರ್ಗದರ್ಶನದಲ್ಲಿ ನೀವು ಇದನ್ನು ಉತ್ತರಿಸಿ ಮೊದಲನೇದಾಗಿ ಸೂಕ್ಷ್ಮಜೀವಿಗಳ ಅನುಕೂಲಗಳನ್ನು ಪಟ್ಟಿ ಮಾಡಿ ಎರಡನೇದಾಗಿ ಸಾಮಾನ್ಯ ನೆಗಡಿ ವಿರುದ್ಧ ಪ್ರತಿಜೈವಿಕಗಳು ಪರಿಣಾಮಕಾರಿಯಲ್ಲ ಏಕೆ ಮೂರನೇ ಪ್ರಶ್ನೆ ಡಿ ಪಿ ಟಿಯು ಯಾವ ರೋಗಗಳಿಗೆ ನೀಡುವ ಲಸಿಕೆಯಾಗಿದೆ ಮಕ್ಕಳೇ ಇದುವರೆಗೆ ಈ ಸೂಕ್ಷ್ಮ ಜೀವಿಗಳ ಉಪಯೋಗಗಳ ಬಗ್ಗೆ ತಿಳಿದುಕೊಂಡ್ರಿ ಮುಂದಿನ ಅವಧಿಯಲ್ಲಿ ನಾವು ಹಾನಿಕರ ಸೂಕ್ಷ್ಮಜೀವಿಗಳ ಬಗ್ಗೆ ತಿಳಿದುಕೊಳ್ಳೋಣ ಧನ್ಯವಾದಗಳು